आज प्रोफेसर साहब के, प्रोफेसर एमडी नजुंडा स्वामी के आज जन्मदिन पे हम यहाँ पे सब इकट्ठा हुए। हमारे सब लीडर्स यहाँ पे हैं, चूँकि नजुंडा स्वामी हैं, बच्चे और सभी संगठन के पदाधिकारी यहाँ पे इकट्ठा हुए, सबका धन्यवाद। नमस्कार एल्लरिगे। ಒಂದು ಸಣ್ಣ ಭಿನ್ನ ಹಿಂದಿಯಿಂದ ಕನ್ನಡ ಕ್ಲಾಸಿಕ್ ಮಾಡುವಾಗ ಅವರ ಭಾವವನ್ನು ಅಕ್ಷರಶಃ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅವರಿಗೆ ಹೇಳಿದರು, ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಎಮ್ ಡಿ ನಂಜುನ್ ಸ್ವಾಮಿಯವರ ಜನ್ಮದಿನಾಚರಣೆ, ಸೊ ಈ ಸಂದರ್ಭದಲ್ಲಿ ಸೇರಿದ ಎಲ್ರಿಗೂ ಮತ್ತು ತಮಗೆಲ್ರಿಗೂ ಧನ್ಯವಾದಗಳು ಮತ್ತು ಸ್ವಾಗತ. ಪ್ರೊಫೆಸರ್ ಸಾಹೇಬ್ಗೆ ಬಾರೇ ಅಗರ್ ಬಾತ್ಚೀತ್ ಕರೆಯೋ, ಕಿಸಾನ್ ಆಂದೋಲನಕ್ಕೆ जो इंटरनेशनल किसान आंदोलन रहे उनके जनक रहे हुए यहाँ पे प्रोफेसर साहब, जो उत्तर भारत और दक्षिण भारत को जोड़ने की एक कड़ी थी। प्रोफेसर साहब हिंदी नहीं जानते थे और टिकेट साहब इंग्लिश और कन्नड़ नहीं जानते थे, लेकिन वो उनके भाव एक थे और वो उनका जो तालमेल था बहुत दिन तक चला। ನಂಜುನ್ ಸ್ವಾಮಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತರ ಬಗ್ಗೆ ಇರುವಂಥ ವಿಷಯಗಳನ್ನು ಎತ್ತುವಂಥ ಒಬ್ಬ ಪ್ರತಿಭಾವಂತ ವ್ಯಕ್ತಿ. ಅವರಿಗೆ ಹಿಂದಿ ಬರ್ತಿರಲಿಲ್ಲ, ಆದರೂ ಕೂಡ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಇವೆರಡನ್ನೂ ಭಾವನಾತ್ಮಕವಾಗಿ ಬೆಸೆಯುವಂಥ ಒಂದು ಕಲೆಗಾರಿಕೆ ಅವರಿಗೆ ತಿಳಿದಿತ್ತು. ಪ್ರೊಫೆಸರ್ ಸಾಹೇಬ್ಗೆ ಬಾರೇ ಕಿಸಾನ್ ಮೂವ್ಮೆಂಟ್ ಇಂಟರ್ನ್ಯಾಷನಲ್ ಕಿಸಾನ್ ಆಂದೋಲನ क्या घटना पूरी दुनिया में घट रही है, तो यहाँ पे जब हम आंदोलन करते थे 93 से, जब दिल्ली में आंदोलन हुआ, WTO के रूप में गेट उस टाइम पहुँचता था, तो ये सब बातें प्रोफेसर साहब हम सब लोगों को बताते थे। और इंटरनेशनल पॉलिसी क्या है उसको भारत में के भारत के किसानों को और दुनिया के किसानों को कैसे उसका नुकसान हो रहा, ये सब प्रोफेसर साहब और उनकी पूरी टीम और ख़ास करके साउथ में एक बड़ा प्रभाव रहा। जो उत्तर भारत में खासकर के दिल्ली वहाँ तक भी प्रभाव उनका रहा और सब मिलकर हमने बहुत बड़े बड़े आंदोलन प्रोफेसर साहब के साथ में टिकेट साहब ने किए। ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ನೀತಿಗಳೇನಿದೆ ಆ ಎಲ್ಲ ನೀತಿಗಳ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿ ನಂಜುನ್ ಸ್ವಾಮಿಯವ್ರಿಗೆ ಇತ್ತಾ ಇತ್ತು. ಆ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಡೆಲ್ಲಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಸಭೆಗಳ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನು ಸಂಘಟನೆಗೆ ಅರಿಯುತ್ತಿದ್ರು. ಅದರಿಂದಾಗಿ ನಮಗೆ ಸಂಘಟನೆಯನ್ನು ಬಲಪಡಿಸೋದಕ್ಕೆ ಸಾಧ್ಯ ಆಯಿತು. ಆಜ್ ಭೀ ಜೋ ಮೂಮೆಂಟ್ ಹೇ ವೋ ಇಂಟರ್ನ್ಯಾಷನಲ್ ಸ್ತರ ಪೇ ಲಾವಿಯಾ ಕ್ಯಾಂಪೇಸಿನಾ ಹೇ ಉಸ್ಕೋ ಚುಕ್ಕಿ ನಜೀಂದ್ರ ಸ್ವಾಮಿ ಜೋ ಹಮಾರಿ ಪೂರಿ ಟೀಮ್ ಹೇ ಯುಗ್ವೀರ್ ಸಿಂಗ್ ಹೇ ಉಸ್ಕೆ ಜೋ ಮೆಂಬರ್ ಹೇ ವೇ ಉಸ್ಕೋ ಬಹುತ್ ಅಚ್ಚಿ ತರೀಕೆ ಸೇ ಆಜ್ ಭೀ ಉಸ್ಕೋ ಚಲಾ ರಹೇ ಹೇ ಔರ್ ಜೋ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಹೋತೆ ಹೇ ಉನ್ಮೇ ಪೂರಿ ಭಾಗಿದಾರಿ ಹಮಾರೆ ಸಂಘಟನ್ ಕಿ ರಹತೀ ಹೇ. ಈಗಲೂ ಕೂಡ ಚುಕ್ಕಿ ನಂಜುನ್ ಸ್ವಾಮಿ ಅಂತವರು ಅದೇ ಆ ಥರದ ಆಶಯಗಳನ್ನು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಉತ್ಸಾಹದಲ್ಲಿ ಈ ಕೆಲಸವನ್ನು ಅವರು ತುಂಬ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಹಮಾರೆ ಯಹಾಂ ಪೆ ಪೂರೆ ದೇಶ ಭರ್ ಮೇ ಅಗರ್ ಹಮ್ ಸಂಘಟನ ಕಿ ಬಾತ್ ಕರೇ ತೊ ಪೂರೆ ದೇಶ ಭರ್ ಮೇ ಬಹುತ್ ಸಂಘಟನ ಹೇ. ಸಬ್ ಕಿಸಾನೋ ಕಿ ಬಾತ್ ಕರ್ತೆ ಹೇ. प्रोफेसर साहब ने पूरे भारतवर्ष का एक उस टाइम पे एक संगठन बनाया था, उसमें टिकेट साहब, युगवीर सिंह प्रोफेसर साहब, जामुंदिया जी, अलग अलग उधर से पंजाब से अगर हम बात करें तो लाखोवाल जी, अजमेर सिंह लाखोवाल, तो एक इंडियन कोऑर्डिनेशन कमेटी और फार्मर्स मूवमेंट का एक संगठन बना था जिसने पूरे देश भर के ಕಿಸಾನೋ ಕೆ ಸಾಥ್ ಮೇ ಮಿಲ್ಕೆ ಔರ್ ಬಹುತ್ ಸಾಲ್ ತಕ್ ಕಾಮ್ ಕಿಯಾ. ಸಂಘಟನೆಗಳ ಬಗ್ಗೆ ಹೇಳೋದಾದರೆ ನೂರಾರು ಸಂಘಟನೆಗಳಿವೆ, ಆದರೆ ಪ್ರೊಫೆಸರ್ ನಂಜುನ್ ಸ್ವಾಮಿ ಅಂತವರು ಉತ್ತರ ಪ್ರದೇಶ, ಪಂಜಾಬ್ ಮತ್ತಿತರ ಪ್ರದೇಶದ ರೈತ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಒಂದು ಸಮನ್ವಯ ಸಮಿತಿಯ ಅರ್ಥದಲ್ಲಿ ಒಂದು ಒಕ್ಕೂಟವನ್ನು ರಚಿಸುವಲ್ಲಿ ಬಹಳ ದೊಡ್ಡ ಪಾತ್ರ ನಿರ್ವಹಿಸಿದರು. ಔರ್ ಆಜ್ ಭೀ ಜಬ್ ಹಮ್ ಮೌಜೂದಾ ಹಾಲಾತ್ ಕಿ ಹಮ್ ಬಾತ್ ಕರೇ तो आज देश में किसान संयुक्त मोर्चा बना, उसमें बहुत से संगठन उसमें शामिल हुए और प्रोफेसर साहब की विचारधारा को आगे बढ़ा रहे हैं और एक बड़ा मूवमेंट
पूरे देश का दिल्ली में हुआ, जो 13 महीने का आंदोलन चला, आज सब लोग उस किसान संयुक्त मोर्चे में हम सब लोग शामिल हैं और आप अपने झंडे अपना बैनर लेके आज पूरा देश भर में बड़ा एक मूवमेंट खड़ा हुआ है। ಈಗಲೂ ಕೂಡ ನಂದಿದ ಸ್ವಾಮಿಯವರ ಆಸೆಯದಂತೆ ಎಲ್ಲ ಕಡೆ ಸಂಘಟನೆಗಳು ನಡೀತಾ ಇದೆ, ಹೋರಾಟ ನಡೀತಾ ಇದೆ. ಇತ್ತೀಚೆಗೆ ನಡೆದಂಥ ಡೆಲ್ಲಿಯಲ್ಲಿ ನಡೆದಂಥ 13 ತಿಂಗಳುಗಳ ಕಾಲ ನಡೆದಂಥ ಪ್ರತಿಭಟನೆ ಏನಿದೆ ಅದು ಕೂಡ ಪ್ರೊಫೆಸರ್ ನಂದಿದ ಸ್ವಾಮಿಯವರ ಇದ ಉತ್ಸಾಹದಲ್ಲಿ ಮತ್ತು ನಂದಿದ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ರೂಪುಗೊಂಡಿದೆ ಅನ್ನೋದನ್ನು ನೀವು ನೆನಪಿಡಬೇಕು. ಆಜಿ ದೇಶಮೇ ಅಲಗ್ ಅಲಗ್ ಸಮಸ್ಯೆ ಇದೆ और अब बहुत समस्याएं आने वाली हैं। हम अगर पूरे साउथ की बात करें तो यहाँ पे नारियल का एक बड़ा किसान है, कोकोनट फार्मर्स हैं, उसकी बड़ी प्रॉब्लम है क्योंकि इंटरनेशनल स्तर से जिस तरह से ऑयल यहाँ पे आ रहा है तो हमारा यहाँ का साउथ का नारियल का किसान मरा, हमारे जो मसाले के किसान थे वो मरे। और अगर दूसरी साइड में हम चले जाएंगे तो हम अगर श्रीनगर में जाएंगे तो वहाँ पे एप्पल का किसान है, उसका भी यही हाल है। यहाँ पे पूरे देश भर में शुगर कैन के फार्मर्स का यही हाल है, गन्ने का किसान है, यही धान और गेहूँ पैदा करने वाले का हाल है। तो अगर पूरे हालात लगावे तो आज किसान के हालात ठीक नहीं है क्योंकि महंगाई बढ़ी है और फसलों के दाम कम हुए हैं, तो किसान पूरे देश की किसान की स्थिति ठीक नहीं है। ಇಡೀ ದೇಶದಲ್ಲಿ ರೈತರ ಸ್ಥಿತಿ ತುಂಬ ಕೆಟ್ಟದಾಗಿದೆ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತೆಂಗು ಬೆಳೆಗಾರರು ಎದುರಿಸುವಂಥ ಸಮಸ್ಯೆ ಇದೆಯಲ್ಲ ಅದು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ. ಅದೇ ರೀತಿಯಾಗಿ ಶ್ರೀನಗರದಲ್ಲಿ ಸೇಬು ಹಣ್ಣಿನ ವ್ಯಾಪಾರಿಗಳಿರಬಹುದು ಮತ್ತಿತರ ಪ್ರಾಂತ್ಯದ ಹಲವಾರು ರೈತರು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥ ಸ್ಥಿತಿ ಮತ್ತು ಕಾಲ ಇದಾಗಿದೆ. ಜೈಸೆ ದಿಲ್ಲಿ ಆಂದೋಲನ ಚಲ 13 महीने, इसी तरह के देश में बड़े आंदोलन की फिर जरूरत है। हमारे जो मुद्दे हैं वे भी हमारे पूरे देश के साफ पीछे हैं। स्वामीनाथन कमेटी की रिपोर्ट, C2+50 वाला फार्मूला, कर्जा माफी, MSP गारंटी कानून, फसल बीमा योजना, ये सारे हमारे बड़े इशू हैं। इन इशू पे पूरे देश में फिर एक शुरुआत में एक आंदोलन की शुरुआत हो रही है, तो सभी लोगों से ये है कि यहाँ पे भी आंदोलन कभी भी और कहीं पे भी शुरू हो सकता है, उसकी सब लोग तैयारी रखते हैं। ದೇಶದಲ್ಲಿ ನಡೆದಂಥ ಕಿಸಾನ್ ಆಂದೋಲನ ನೀತಿಯಲ್ಲಿ ಮತ್ತೆ ಆಂದೋಲನದ ಅವಶ್ಯಕತೆ ಈಗ ತುಂಬ ಇದೆ. ಹೀಗಾಗಿ ತಾವೆಲ್ಲರೂ ಕೂಡ ಆ ತರಹದ ಒಂದು ಆಂದೋಲನಕ್ಕೆ ಸನ್ನದ್ಧರಾಗಬೇಕಾಗಿದೆ. ಹಲವಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ರೈತರ ಕುರಿತಾದ ಪರಿಹಾರಗಳು ಈಗಲೂ ಕೈಗೂಡಿಲ್ಲ. ಸ್ವಾಮಿನಾಥನ್ ವರದಿಯಾಗಿರಬಹುದು, ಈ ಎಲ್ಲ ವರದಿಗಳ ಹಿನ್ನೆಲೆಯಲ್ಲಿ ರೈತರಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಇಡೀ ದೇಶದಲ್ಲಿ ಮತ್ತೆ ಒಂದು ಆಂದೋಲನದ ಅಗತ್ಯ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಆ ಆಂದೋಲನಕ್ಕೆ ಕೈ ಜೋಡಿಸಬೇಕು, ತಾವು ಕೂಡ ಸನ್ನದ್ಧರಾಗಬೇಕು. ಜೈಸೆ ಹಮಾರೆ ಆಂದೋಲನ ಚಲೇ 26 ತಾರೀಖಿಗೂ ಭೀ ಟ್ರ್ಯಾಕ್ಟರ್ ಮಾರ್ಚ್ ನಿಕಾಲ್ನೆ. आजकल के आंदोलन बगैर ट्रैक्टर के नहीं हो सकते हैं। पॉलिटिकल लोगों ने पहले बसें भेज के व्यवस्थाएं खराब करी लोगों को, लेकिन हम जो किसान मूवमेंट के लोग हैं, जो नॉन पॉलिटिकल लोग हैं, हम ट्रैक्टरों से जाते हैं और ट्रैक्टर का एक बड़ा प्रभाव सरकार के ऊपर पड़ता है। हमारे ट्रैक्टर के आंदोलन से देख के पूरी दुनिया में ट्रैक्टर के फार्मर्स के मूवमेंट होने लगे। आपने जर्मनी, हॉलैंड, फ्रांस इस जगह देखा होगा कि ट्रैक्टरों के आंदोलन हुए, और हमारे भी जो आंदोलन चल रहे आपने 26 तारीख को देखे ट्रैक्टर मार्च हुए। जो भी हमारे आंदोलन हो ट्रैक्टर से जरूर आंदोलन हमारे होने चाहिए। ನಮ್ಮ ಯಾವುದೇ ಆಂದೋಲನ ಅದರ ಸಾರಥಿ ಅದರ ವಾಹನ ಅಂದರೆ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ಮೂಲಕನೇ ನಾವು ಜನರನ್ನು ಸಂಘಟಿಸ್ತೇವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗ್ತೇವೆ. ಮುಂಚೆ ಬಸ್ಸಲ್ಲಿ ರೈಲಲ್ಲಿ ಹೋಗ್ತಾ ಇರುವಂಥ ಮುಷ್ಕರ ಹೂಡ್ತಾ ಇರುವಂಥ ಒಂದು ಪದ್ಧತಿ ಇತ್ತು. ಈಗ ನಾವು ಟ್ರ್ಯಾಕ್ಟರ್ ಮೂಲಕ ಜನರನ್ನು ಸೇರಿಸುವ ಒಂದು ಕೆಲಸವನ್ನು ಮಾಡಿದ್ದೇವೆ. ಹೀಗಾಗಿ ಟ್ರ್ಯಾಕ್ಟರ್ ಒಂದು ಕಿಸಾನ್ ಆಂದೋಲನದ ಒಂದು ಪ್ರತೀಕವಾಗಿ ಇವತ್ತು ಇಡೀ ಜಗತ್ತಿನ ತುಂಬ ಹೆಸರುವಾಸಿಯಾಗಿದೆ. उसका एक फार्मूला है वो जरूर हमको रखना चाहिए, वन विलेज वन ट्रैक्टर, एक गांव एक ट्रैक्टर, 15 आदमी और 10 दिन,
एक उसका फार्मूला है। जब मूवमेंट में जाए तो एक गांव से एक ट्रैक्टर निकाल लो, 15 आदमी हो जाए, 10 दिन के लिए भी आदमी चले, और आप जहां पे भी जाओगे तो हमको कामयाबी मिलेगी। ट्रैक्टर के संबंध पट्ट फार्मूला ना वो ट्रैक्टर के 10 जन अथवा 15 जन, वो ग्राम के वो ट्रैक्टर, वो ट्रैक्टर के 10-15 जन, ಹೀಗೆ ರೈತರು ಸಂಘಟನೆ ಮಾಡೋದಕ್ಕೆ ಅನುಕೂಲ ಆಗುವಂಥ ಒಂದು ಫಾರ್ಮುಲಾವನ್ನು ಕೂಡ ನಾವು ರೂಪಿಸಿದ್ದೇವೆ. ಆಜ್ ಜೊ ಗ್ರೀನ್ ಸೋಲ್ ತಮಿಳುನಾಡು ಔರ್ ಕರ್ನಾಟಕ ಸೆ ಗಯಾ, ಜೊ ಗ್ರೀನ್ ಸೋಲ್ ಹೇ ಯಾ ಕಿಸಾನ್ ಕಾ ಪೂರೆ ದೇಶ ಮೇ ಸಿಂಬಲ್ ಹೇ. ಬಹುತ್ ಸಿ ಪೊಲಿಟಿಕಲ್ ಪಾರ್ಟಿ ಜೊ ಕಿಸಾನ್ ಕೆ ನಾಮ್ ಪೆ ಜಿತ್ತೆ ಜಾತಿ ಹೇ ವೇ ಹೌಸ್ ಮೇ ಇಸಿ ಗ್ರೀನ್ ಸೋಲ್ ಕೋ ಲೇಕರ್ ಜಾತಿ ಹೇ. ಹಮಾರೇ ಯುಪಿ ಮೇ ಕುಚ್ पॉलिटिकल पार्टी ग्रीन सोल को हाउस के अंदर लेके गई, वे अभी भी ओढ़ के जाते हैं. तो ये ग्रीन सिंबल जो किसान का सिंबल है, ये कर्नाटक और तमिलनाडु से ये गया, और आज पूरे देश में कोई भी संगठन बन रहे हैं, ज़्यादातर संगठन इसी ग्रीन सोल का इस्तेमाल करते हैं. तो इससे एक किसान की पहचान हो रही है पूरे देश भर में. वो उसका झंडा बैनर कोई भी रहे लेकिन वो ग्रीन सोल जरूर रखता है. तो ये कर्नाटक को धन्यवाद देते हैं कि ग्रीन सोल का जो प्रचलन है ये यहाँ से शुरू हुआ, ये तमिलनाडु से शुरू हुआ, और ये पूरे देश भर में धीरे धीरे ये बढ़ रहा है. धन्यवाद. हसीरु शालु रैतर ಒಂದು ಸಿಂಬಲ್ ಆಗಿ ಇಡೀ ದೇಶ ತುಂಬಾ ಇವತ್ತು ಹೆಸರುವಾಸಿ ಆಗಿದೆ. ಪಾರ್ಲಿಮೆಂಟ್ ಅಲ್ಲಿರಲಿ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಗಳಿರಲಿ ಈ ಹಸಿರು ಶಾಲನ್ನ ರೈತರಿಗೆ ಸಂಬಂಧಪಟ್ಟ ಹಾಗೆ ಬಳಸ್ಕೊಂತಾರೆ. ಈ ಹಸಿರು ಶಾಲನ್ನ ದೇಶದ ತುಂಬಾ ರೈತರ ಪ್ರತೀಕವಾಗಿಸಿರುವುದರ ಹಿಂದೆ ಕರ್ನಾಟಕದ ದೊಡ್ಡ ಕೊಡುಗೆ ಇದೆ. ಕರ್ನಾಟಕ ಮತ್ತು ತಮಿಳುನಾಡು ಮೂಲಕ ಶುರುವಾದಂತಹ ಈ ಹಸಿರು ಶಾಲಿನ ಪ್ರತೀಕ ಇವತ್ತು ದೇಶದ ತುಂಬ ಒಂದು ದೊಡ್ಡ ಸಂಕೇತವಾಗಿ ನಿಂತಿದೆ. ಆಪ್ ಸಬ್ಕ ಧನ್ಯವಾದ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.